हाय हेलो नमस्कार वीक्षकरे, प्रो कबड्डी सीजन 10 हराजिनल्लि डे 1 मत्ते डे 2 नल्लि एल्ल आटगाररु बेंगळूरु बूस्ट तंडक्के होसदागि सेर्कोंडिद्दारे, एष्टु अमौंट गे बंदिद्दारे फुल माहिति तिळ्कोंबरोण। अदक्किंत मुंचे चानल गे सब्स्क्राइब माडिद वीडियो नोड्ता इद्दरे सब्स्क्राइब माडि, बेल ऐकॉन अल्लि आल ऑन आप्शन क्लिक माडि, वीडियो केळगिने ब्लैक बटन सब्स्क्राइब इदे, दयविट्टु सब्स्क्राइब माडि, बन्नि वीडियोन शुरु माडोणंते। मोदलनेय आटगार रण सिंग अवरु बेंगळूरु बूस्ट तंडक्के इवरु कळेद बारि कूड आडिद्रु। ಇವಾಗ 13 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ ತಂಡ ಇವರನ್ನ ರೀಪರ್ಚೇಸ್ ಮಾಡಿದೆ ಅಂತಾನೆ ಹೇಳಬಹುದು। ಇನ್ನ ಎರಡನೇ ಆಟಗಾರ ಮೊಹಮ್ಮದ್ ಲಿಟನ್ ಅಲಿ ಅವರು ಇವರನ್ನು ಕೂಡ 13 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ ತಂಡ ಪರ್ಚೇಸ್ ಮಾಡಿದೆ। ಇನ್ನ ಪೆಟರ್ ಪೊಮುಲಕ್ ಅವರು ಪೋಲೆಂಡ್ ಆಟಗಾರ ಇವರನ್ನು ಕೂಡ 13 ಲಕ್ಷಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪರ್ಚೇಸ್ ಮಾಡಿದೆ। ಹೊಸದಾಗಿ ಒಬ್ಬ ಒಳ್ಳೆ ಆಲ್ ರೌಂಡರ್ ಅಂತಾನೆ ಹೇಳಬಹುದು, ಟ್ಯಾಕಲ್ ಕೂಡ ಚೆನ್ನಾಗಿ ಮಾಡ್ತಾರೆ, ಸೂಪರ್ 10 ಮೇಲೆ ಸೂಪರ್ 10 ಏಷ್ಯನ್ ಗೇಮ್ಸ್ 11th ಏಷ್ಯನ್ ಗೇಮ್ಸ್ ಅಲ್ಲಿ ಚೆನ್ನಾಗಿ ಕೂಡ ಆಡಿದ್ರು। ಪೋಲೆಂಡ್ ಆಟಗಾರ ಇವರು ಕೂಡ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ। ವಿಕಾಸ್ ಕಂಡೋಲಾರ್ ಅವರು ಕೂಡ ಬೆಂಗಳೂರು ಬುಲ್ಸ್ ತಂಡ ಎಫ್ಎಂ ಮುಖಾಂತರ ರಿಟೈನ್ ಮಾಡಿಕೊಂಡಿದೆ, ಅಂದ್ರೆ ರೀಪರ್ಚೇಸ್ ಮಾಡಿದೆ ಹರಾಜಿನಲ್ಲಿ। ಕಳೆದ ಬಾರಿ 1 ಕೋಟಿ 71 ಲಕ್ಷಕ್ಕೆ ಕೊಟ್ಟು ಪರ್ಚೇಸ್ ಮಾಡಿದ್ವಿ, ಈ ಬಾರಿ 55 ಲಕ್ಷ 25 ಸಾವಿರ ಕೊಟ್ಟು ಮತ್ತೆ ವಿಕಾಸ್ ಕಂಡೋಲಾರ್ ಅವರನ್ನ ರೀಪರ್ಚೇಸ್ ಮಾಡಿದೆ। ಇನ್ನ ಡಿಫೆಂಡರ್ ವಿಶಾಲ್ ಅವರನ್ನು ಕೂಡ 20 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ ತಂಡ ಹೊಸದಾಗಿ ಪರ್ಚೇಸ್ ಮಾಡಿದೆ। ಇನ್ನು ಕೂಡ ಸಾಕಷ್ಟು ಆಟಗಾರರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಡೇ 2 ಹರಾಜಿನಲ್ಲಿ ಬರಲಿದ್ದಾರೆ। ಈಗ ಬಂದಿರುವ ಆಟಗಾರರು 5 ಜನ ಆಟಗಾರರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ, ಇನ್ನು ಹೆಚ್ಚಿನ ಆಟಗಾರರು ಕೂಡ ಬರ್ತಾರೆ, ಅದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ। ಇದೇ ರೀತಿ ಕಬಡ್ಡಿ ಕ್ರಿಕೆಟ್ ಸ್ಪೋರ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿನ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ। ಥ್ಯಾಂಕ್ ಯು ಆಲ್।